ಎಲ್ಲರಿಗೂ ಶಾಲಿನಿ ಆದಿತ್ಯ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಯೂಶ್ವಲಾಗಿ ವೀಕೆಂಡ್ ಅಂದರೆ ಲೈಕ್ ಲಾಂಡ್ರಿ ಡೇ, ಸ್ವಲ್ಪ ನೆಕ್ಸ್ಟ್ ವೀಕಿಗೆ ಮೀಲ್ ಪ್ರಿಪ್ರೇಷನ್ ಆ ಥರ ಎಲ್ಲ ಮಾಡ್ತೀನಿ, ಅಥವಾ ಸ್ವಲ್ಪ ಸೆಲ್ಫ್ ಕೇರ್ ಆ ಥರ. ಇವತ್ತು ಲಾಂಡ್ರಿಯಿಂದ ಶುರು ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ ನಾನು 2-3 ಲೋಡ್ಸ್ ಹಾಕ್ತೀನಿ ವೀಕೆಂಡ್ಸ್ನಲ್ಲಿ. ಹೈಡ್ ಎಕ್ಸೆಲ್ ಅನ್ನು ಈ ಲಿಕ್ವಿಡ್ ಡಿಟರ್ಜೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಲಿಕ್ವಿಡ್ ಡಿಟರ್ಜೆಂಟ್. ನಾನು ಆಲ್ಮೋಸ್ಟ್ ಲೈಕ್ 3-4 ಮಂತ್ಸಿಂದ ಯೂಸ್ ಮಾಡ್ತಾ ಇರೋದು. ಬಟ್ಟೆನೂ ಚೆನ್ನಾಗಿ ವಾಶ್ ಮಾಡುತ್ತೆ ಆ್ಯಂಡ್ ಸಾಫ್ಟ್ ಆಗುತ್ತೆ, ಆ್ಯಸ್ ವೆಲ್ ಆ್ಯಸ್ ಫ್ರ್ಯಾಗ್ರೆನ್ಸ್ ಇದೆ ಇದರಲ್ಲಿ ಲ್ಯಾವೆಂಡರ್ ಫ್ಲೇವರಿಂದು. ಸೊ ವಾಶ್ ಆದಮೇಲೆ ತುಂಬ ಚೆನ್ನಾಗಿ ಅದರಿಂದ ಫ್ರ್ಯಾಗ್ರೆನ್ಸ್ ಬರುತ್ತೆ, ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. 5 ಲೀಟರ್ ಕ್ಯಾನಲ್ ಬರುತ್ತೆ ಆ್ಯಂಡ್ ವೆರಿ ರೀಸನಬಲ್. ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನೆಲ್ಲ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ನೀವು ಸಹ ತೊಗೋಬೋದು. ಹಾಗೆ ಇದನ್ನು ಹ್ಯಾಂಡ್ ವಾಶ್ನಲ್ಲೂ ಯೂಸ್ ಮಾಡ್ಬೋದು, ಅಥವಾ ಮೆಷಿನಲ್ಲಿ ಟಾಪ್ ಲೋಡ್, ಫ್ರಂಟ್ ಲೋಡ್ ಯಾವುದ್ರಲ್ಲಾದರೂ ಯೂಸ್ ಮಾಡ್ಬೋದು. ನಿಮಗೆ ಹ್ಯಾಂಡ್ ವಾಶ್ ಹೇಗೆ ಮಾಡಬೇಕು ಅನ್ನೋದು ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ಪುಲ್ ಆ್ಯಂಡ್ ಡ್ರೈ ಬಗ್ಗೆನೂ ಸ್ವಲ್ಪ ಜನ ಕೇಳಿದ್ರೆ ಅದರ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದಾದಮೇಲೆ ಇನ್ಸ್ಟಾಲೇಷನ್ ನೀವು ಅರ್ಬನ್ ಕ್ಲ್ಯಾಪ್ ಥ್ರೂ ಮಾಡಿಸ್ಕೋಬೋದು, ಅಥವಾ ಇಲ್ಲ ಅಂತ ಅಂದರೆ ನಿಯರೆಸ್ಟ್ ಯಾರಾದರೂ ಕಾರ್ಪೆಂಟರ್ಸ್ನ ಕರೆದ್ರೆ ಅವರು ಇದು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಆ್ಯಂಡ್ ಎಲ್ಲ ಡೀಟೇಲ್ಸ್ ಪ್ರಾಡಕ್ಟ್ ಬಗ್ಗೆ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ಸ್ ಎಲ್ಲನೂ ಡೀಟೇಲ್ಸ್ನ ಅಲ್ಲಿ ಹಾಕಿರ್ತೀನಿ. ಸೊ ಸಿಂಬ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ತಲೆಗೆ ಎಣ್ಣೆ ಹಚ್ಚಿದೆ. ಯೂಶ್ವಲಾಗಿ ಸಂಡೇಸ್ ಹೇಗೆ ಅಂತ ಅಂದರೆ ಡೀಪ್ ಆಯಿಲ್ ಮಸಾಜ್ ಮಾಡೋದಿರ್ಬೋದು, ಅಥವಾ ಹೆನ್ನ ಹಚ್ಚೋದು, ಮೆಹಂದಿ ಹಚ್ಚೋದಿರ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಮಾಸ್ಕ್ ಹಚ್ಚೋದು, ಏನಾದರೂ ಒಂದು ಮಾಡ್ತಾ ಇರ್ತೀನಿ ಸಂಡೇಸೇನೆ. ವೀಕ್ ಡೇಸ್ನಲ್ಲಿ ಟೈಮ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವಾಗ ಜಸ್ಟ್ ಸಿಂಪಲ್ ತಲೆ ಸ್ನಾನ ಮಾಡ್ತೀನಿ. ಬಟ್ ಸಂಡೇಸ್ ತಪ್ಪದೇ ಏನಾದರೂ ಒಂದು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಾನು ಆಯಿಲ್ ಮಸಾಜ್ ಮಾಡ್ತಾ ಇದ್ದೀನಿ. ಬಟ್ ಲಾಸ್ಟ್ ವೀಕ್ ನಾನು ಹೆನ್ನ ಹಚ್ಚಿದೆ, ಸಮಥಿಂಗ್ ಹೊಸ ರೆಸಿಪಿ ನಂಗೆ ತುಂಬ ಇಷ್ಟ ಆಯಿತು. ಅದು ನಾನು ಯೂಸ್ ಮಾಡಿದ್ದು ಫಸ್ಟ್ ಟೈಮ್ ಬ್ಲ್ಯಾಕ್ ಹೆನ್ನ ಯೂಸ್ ಮಾಡಿದ್ದೆ. ಆ್ಯಂಡ್ ರಿಸಲ್ಟ್ಸು ಚೆನ್ನಾಗೇ ಬಂತು, ನಾಟ್ ಬ್ಯಾಡ್. ಅದರದ್ದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಮೇಲೆ, ತಪ್ಪದೆ ನೋಡಿ. ಎಣ್ಣೆ ಎಲ್ಲ ಹಚ್ಕೊಂಡಾದ್ಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಇನ್ಸ್ಟೆಂಟ್ ದೋಸೆ ಮಾಡಿದ್ದೆ. ಇದನ್ನು ಸೆಟ್ ದೋಸೆ ಥರನೂ ತಿನ್ಬೋದು, ಇಲ್ಲಾಂದರೆ ಈರುಳ್ಳಿ ದೋಸೆ ಥರನೂ ಮಾಡ್ಕೋಬೋದು. ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ಚಿರೋಟಿ ರವೆ ಇಲ್ಲ ಬಾಂಬೆ ರವೆ, ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು. ಅದಾದಮೇಲೆ 1/2 ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಇಲ್ಲಿ. ಇದನ್ನು ನಾವು 15 ನಿಮಿಷ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೆನೆಯೋದಕ್ಕೆ ಬಿಡೋಣಂತೆ. ಇದನ್ನು ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. 15 ಮಿನಿಟ್ಸ್ ಇದನ್ನು ನೆನೆಯೋದಕ್ಕೆ ಬಿಡೋಣ. ಅದಾದಮೇಲೆ ನಾವು ಚೆನ್ನಾಗಿ ದೋಸೆ ಹಿಟ್ಟಿನಾದದಷ್ಟು ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳೋಣಂತೆ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಹಿಟ್ಟು ರೆಡಿ ಇದೆ. ಇದರಲ್ಲಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು, ಉಪ್ಪು ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡಿದ್ದೀನಿ. ಇಲ್ಲಿ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ. ಚಟ್ನಿ ರೆಡಿ ಇದೆ. ಚಟ್ನಿ ರೆಸಿಪಿನೂ ನಾನು ತೋರಿಸ್ತೇನೆ ನಿಮಗೆ. ಚಟ್ನಿ ಮಾಡೋದಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಕಾಯಿ, 1 ಕಪ್ಪಷ್ಟು ಹುರ್ಕೊಂಡಿರೋವಂಥ ಕಡಲೆ ಬೀಜ, ಖಾರಕ್ಕೆ ನಾನು ಇಲ್ಲಿ ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಉಪ್ಪು ಮತ್ತು ಸ್ವಲ್ಪ ಶುಂಠಿ ಹಾಕಿ ಚಟ್ನಿ ಮಾಡಿರೋದು. ತುಂಬ ಟೇಸ್ಟಿಯಾಗಿರೋದೆ, ಟ್ರೈ ಮಾಡಿ ನೋಡಿ. ಅಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ಲೇನಾಗಿ ದೋಸೆ ತಿನ್ನಬೇಕು ಅಂತಂದರೆ ದಪ್ಪ ಹಾಕೋಬೋದು, ಸೆಟ್ ದೋಸೆ ಥರ ಅನಿಸುತ್ತೆ. ನಾನು ಇವತ್ತು ಈರುಳ್ಳಿ ದೋಸೆ ಮಾಡ್ತೀನಿ. ಸ್ವಲ್ಪ ತೆಳ್ಳಗೆ ಮಾಡಿ ಆನಿಯನ್ಸ್ ಎಲ್ಲ ಹಾಕಿಬಿಟ್ಟು, ತುಂಬ ಟೇಸ್ಟಿಯಾಗಿತ್ತು. ಇನ್ಸ್ಟೆಂಟಾಗೂ ಸಹ ಮಾಡ್ಬೋದು, ಲೈಕ್ 20 ಮಿನಿಟ್ಸ್ನಲ್ಲಿ ನಿಮ್ಮ ಬ್ರೇಕ್ಫಾಸ್ಟು ಸಹ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ನಲ್ಲಿ ಹಾಕಿ. ಸೊ ಇವಾಗೊಂದು ನಿಮ್ಮೆಲ್ಲರ ಹತ್ರನೂ ನಾನು ಒಂದು ಮೆಹಂದಿ ರೆಸಿಪಿನ ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡ್ತೀನಿ. ಇಲ್ಲಿ ಯೂಸ್ ಮಾಡ್ತಿರೋವಂತಹದ್ದು 2 ಪ್ರಾಡಕ್ಟ್ಸ್ ತೊಗೋಬೇಕಾಗಿರೋವಂಥದ್ದು, ಮಿಕ್ಕಿದೆಲ್ಲನು ಮನೆಯಲ್ಲೇ ಸಿಗೋವಂಥ ಪ್ರಾಡಕ್ಟ್ಸ್. ಸೊ ಹೇಗೆ ಮಾಡೋದು ಅದನ್ನು ಅಂತ ಅಂದ್ಬಿಟ್ಟು ಇವಾಗ ನಾನು ನಿಮ್ಮೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ರಿಸಲ್ಟ್ಸ್ ಆರ್ ನಿಜವಾಗ್ಲೂ ಚೆನ್ನಾಗಾಗಿದೆ. ಯೂಶ್ವಲಿ ಮೆಹಂದಿ ಹಚ್ಚಿದಾಗ ಒಂಥರ ಲೈಕ್ ಬ್ರೌನ್ ಕಲರ್ ಆಗುತ್ತೆ, ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಡಾರ್ಕ್ ಆಗಿ ಆಲ್ಮೋಸ್ಟ್ ಲೈಕ್ ಬ್ಲ್ಯಾಕ್ ಕಲರ್ ಆಗುತ್ತೆ. ಸೊ ಇದು ನ್ಯಾಚುರಲಾಗಿ ಇನ್ನು ಡೈ ಅಥವಾ ಕಲರಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದವರು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ಮತ್ತೊಮ್ಮೆ ನಾನು ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಬನ್ನಿ. ಸೊ ಫಸ್ಟಿಗೆ ನಾನಿಲ್ಲಿ ಟೀ ಡಿಕಾಕ್ಷನ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪಿಗೆ 1-2 ಸ್ಪೂನಷ್ಟು ಟೀ ಡಿಕಾಕ್ಷನ್ ಹಾಕಿ ಚೆನ್ನಾಗಿ ಕುದಿಸಿ ಅದು ಕೂಲ್ ಆದಮೇಲೆ ಇಲ್ಲಿ ನಾನು ನೂಪುರ್ ಮೆಹಂದಿ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಅದರಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಓವರ್ ನೈಟ್ ಅದನ್ನು ನೆನೆಯೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಏನು ಮಾಡಿದೆ ಅಂತ ಅಂದರೆ ಅದರೊಳಗಡೆ
ಇಂಡಿಗೋ ಮೆಹಂದಿ ಹಾಕಿದೆ. ಸೊ ಇಂಡಿಗೋ ಮೆಹಂದಿನೂ ಎಷ್ಟು ತೊಗೋಬೇಕು ಅಂದರೆ ಈಕ್ವಲ್ ಪ್ರಪೋರ್ಷನ್. ನೂಪುರ್ ಮೆಹಂದಿ ಮತ್ತು ಇಂಡಿಗೋ ಎಷ್ಟು ತೊಗೊಂಡಿರ್ತೀವಲ್ಲ, ಲೈಕ್ ನೂಪುರ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಇಂಡಿಗೋನು ನಾನು ತೊಗೊಂಡಿದ್ದೀನಿ. ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕಿ ಸ್ವಲ್ಪ ಮೊಸರು, ನಿಂಬೆಹಣ್ಣು ಮತ್ತು ನೀರು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ 30 ಮಿನಿಟ್ಸ್ ಆದಮೇಲೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಲೈಕ್ ಡಾರ್ಕ್ ಶೇಡ್ ಆಗಿದೆ ಇಲ್ಲಿ. ಇದನ್ನು ನಾವು ತಲೆಗೆ ಹಚ್ಕೋಬೋದು. ತಲೆಗೆ ಹಚ್ಕೊಂಡು ನಾನು 2 ಅವರ್ಸ್ ನೆನೀತಾ ಇದ್ದೀನಿ ಇಲ್ಲಿ. 2 ಅವರ್ಸ್ ನೆಂದ ಮೇಲೆ ನಾನು ರೆಗ್ಯುಲರ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಾಶ್ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಲೈಕ್ ಡಾರ್ಕ್ ಶೇಡ್, ಇಲ್ಲ ಅಂತಂದರೆ ನನ್ನ ಬ್ರೌನ್ ಶೇಡ್ ಇತ್ತು ನನ್ನ ಹೇರ್ ಬಿಕಾಸ್ ಆಫ್ ಹೆನ್ನ. ಇದು ಹಾಕೊಂಡ ಮೇಲಿಂದ ನನ್ನ ಹೇರ್ ಕಲರ್ ಬಂದು ಸ್ವಲ್ಪ ಡಾರ್ಕ್ ಶೇಡ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಂಗೆ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ. ನೆಕ್ಸ್ಟ್ ಟೈಮ್ ಹಾಕೊಂಡಾಗ ಆಲ್ಮೋಸ್ಟ್ ಲೈಕ್ ಚೆನ್ನಾಗಿ ಬ್ಲ್ಯಾಕ್ ಹೆಲ್ದಿ ಕಲರ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆ್ಯಂಡ್ ಬೇಕು ಅಂದರೆ ನೀವು ಒಂದ್ಸರಿ ಪ್ಯಾಚ್ ಟೆಸ್ಟ್ ಆನ್ ಸ್ಕಿನ್ ಮಾಡ್ಬೋದು. ಏನಾದರೂ ಇರಿಟೇಷನ್ ಆಯಿತು ಅಂದರೆ ಆದಷ್ಟು ಅವಾಯ್ಡ್ ಮಾಡಿ. ಮೋಸ್ಟ್ ಪ್ರಾಬಬ್ಲಿ ಇರಿಟೇಷನ್ ಏನು ಆಗದಲೇ ಇರುತ್ತೆ ಬಿಕಾಸ್ ಇದು ಯಾವುದೇ ಥರದ ಕೆಮಿಕಲ್ಸ್ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ. ಸೊ ಅದು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಎರಡರದೂ ನೀವು ಬೇಕಾದರೆ ಕೊಂಡ್ಕೋಬೋದು. ಆ್ಯಂಡ್ ಟ್ರೈ ಮಾಡಿ, ನಿಮಗೆ ಹೇಗೆ ಬಂತು ರಿಸಲ್ಟ್ಸ್ ಅನ್ನೋದನ್ನ ನನಗೆ ಕಮೆಂಟ್ಸ್ನಲ್ಲಿ ಹಾಕಿ. ಲಾಸ್ಟ್ ವೀಕು ನಾವು ಸಮೋಸ ಪಾರ್ಟಿಯಿಂದ ಸಮೋಸ ತರಿಸಿದ್ವಿ. ಲೈಕ್ ವೆರೈಟೀಸ್ ಇತ್ತು ಅದರಲ್ಲಿ, 3-4 ವೆರೈಟೀಸ್ ಆಫ್ ಸಮೋಸಾಸ್ ಅಂತಲೇ ಹೇಳ್ಬೋದು. ಅದನ್ನು ಒನ್ ಆಫ್ ದ ರೆಸಿಪಿನ ನಾನು ರೆಪ್ಲಿಕೇಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಹೇಗೆ ಬರುತ್ತೆ ನೋಡಿ ನಮ್ಮ ಮನೆಯಲ್ಲಿ ಮಾಡಿದ್ರೆ ಅಂತ. ಯೂಶ್ವಲಿ ಸಮೋಸ ಫ್ರಮ್ ಸ್ಕ್ರ್ಯಾಚ್ ನಾನು ಹಿಟ್ಟು ಇಂದ ಹಿಡಿದು ಎಲ್ಲ ಮಾಡ್ತೀನಿ, ಬಟ್ ಈ ಸಲ ಸ್ವಲ್ಪ ಈಸಿ ವರ್ಷನ್ ಮಾಡಿದೆ. ಹೇಗೆ ಮಾಡೋದು ನೋಡ್ಕೊಂಬನ್ನಿ. ನಾನು ಇಲ್ಲಿ ಒಂದು ಬೌಲ್ನಲ್ಲಿ ಮ್ಯಾಶ್ಡ್ ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ಒಂದು 2-3 ದೊಡ್ಡದು ತೊಗೊಂಡಿದ್ದೀನಿ. ಅದಾದಮೇಲೆ ಬೇಯಿಸ್ಕೊಂಡಿರೋಂಥ ಕಾಬುಲಿ ಚೆನ್ನ ತೊಗೊಂಡಿದ್ದೀನಿ. ಅದಾಗೆ ಇದ್ರೊಳಗಡೆ ಕಾರ್ನ್ ಹಾಕ್ತಾ ಇದ್ದೀನಿ. ಕಾರ್ನ್ ಏನು ಬೇಯಿಸಿಲ್ಲ ನಾನು, ಜಸ್ಟ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಆಮೇಲೆ ಗ್ರೀನ್ ಚಿಲ್ಲೀಸ್ ಚಾಪ್ಡ್ ಇದೆಲ್ಲನೂ ತೊಗೊಂಡಿರೋದು. ಆ್ಯಂಡ್ ಮಸಾಲಾಸ್ ಇದ್ರೊಳಗಡೆ ನಾನು ಆ್ಯಡ್ ಮಾಡ್ತಾ ಇರೋದು, ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಇದೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು, ನಿಮಗೆ ಹೇಗೆ ಬೇಕೋ ಅದು ಹಾಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಅಥವಾ ನಿಮ್ಮ ಟೇಸ್ಟ್ ಪ್ರಕಾರ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲೀಸ್ ಹಾಕೋಬೋದು, ಚಿಲ್ಲಿ ಪೌಡರ್, ಬಟ್ ನಾನಿಲ್ಲಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತೆ ಎಲ್ಲ ಹೊಂದೋವರೆಗೂ. ಇಲ್ಲಿ ನಾನು ಸ್ವೀಟ್ ಜಾರ ರೆಡಿಮೇಡ್ ಸಮೋಸ ಶೀಟ್ಸ್ನ ತೊಗೊಂಡಿದ್ದೀನಿ. ಟೇಸ್ಟ್ ನೋಡಿದ್ರೆ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಾಗಿತ್ತು ಟೇಸ್ಟನ್ನು ಸಹ. ಇದನ್ನು ಸ್ಪ್ರಿಂಗ್ ರೋಲಾಗೂ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟಿನ ಈ ಥರ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಕೋನ್ ಶೇಪಲ್ಲಿ ಈ ಥರ ಮಾಡಿ ಸೀಲ್ ಮಾಡಬೇಕಾಗುತ್ತೆ. 1-2 ನೀವು ಮಾಡಿದ್ಮೇಲೆ ನಿಮಗೆ ಐಡಿಯಾ ಗೊತ್ತಾಗುತ್ತೆ. ಆ್ಯಂಡ್ ಆದಷ್ಟು ಯಾವುದು ಗ್ಯಾಪ್ ಇಲ್ದಲೇ ಎಲ್ಲ ಕಡೆಯಿಂದ ಪ್ರಾಪರಾಗಿ ಸೀಲ್ ಮಾಡಿ, ಇಲ್ಲ ಅಂತಂದರೆ ಎಣ್ಣೆ ಹಿರ್ಕೊಂಡು ಎಣ್ಣೆ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಒಳಗಡೆ. ಸೊ ಅದನ್ನು ನಾನು ಡೀಪ್ ಫ್ರೈ ಮಾಡಿದೆ ಅಷ್ಟೇ. ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ. ಆ್ಯಂಡ್ ಯಾರಾದರೂ ಲೈಕ್ ಯುನೋ ಗೆಸ್ಟ್ಗಳು ಬಂದಾಗೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಒಂದೆರಡು ಸ್ಪ್ರಿಂಗ್ ರೋಲ್ ಥರನೂ ಮಾಡಿ ಮಿಕ್ಕಿದೆಲ್ಲ ಸಮೋಸ ಮಾಡಿದೆ. ಆ್ಯಕ್ಚುಲಿ ಇದನ್ನು ನಾವು ಲಂಚಿಗೆ ತಿಂದ್ವಿ, ಇದು ಮತ್ತು ಸ್ವಲ್ಪ ಕರ್ಡ್ ರೈಸ್. ಚೀಟ್ ಡೇ ಅಂದಾಗ ಹೀಗೇ ಎಲ್ಲ ಏನೇನೋ ಬೇಕಿರೋದೆಲ್ಲ ತಿಂದ್ವಿ ಇವತ್ತು. ಎನಿವೇ, ಹೀಗಿತ್ತು ನಮ್ಮ ರೆಸಿಪಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಸಿಯಾಗಿ ಜಲ್ದಿ ಮಾಡುವಂಥ ಒನ್ ಆಫ್ ದ ಸಿಂಪಲ್ ಸ್ನ್ಯಾಕ್ ಅಂತ ಹೇಳ್ಬೋದು. ಏನು ಬೇಕು, ಏನು ಬೇಕು, ಏನು ಬೇಕು? ನಿದ್ದೆ ಬಂತ? ಊಟ ಆಯ್ತಲ್ಲ ತಿಂದು. ನಿದ್ದೆ ಬಂತ? ನಿದ್ದೆ ಬಂತ? ನಿದ್ದೆ ಬಂತು ಪಾಪುಗೆ. ಮಲ್ಕೋತೀಯಾ? ನೋಡು ನಿನ್ನ ಟೀಶರ್ಟ್ ತೋರಿಸು, ಎಷ್ಟು ಚೆನ್ನಾಗಿದೆ ಟೀಶರ್ಟ್. ಎಲ್ಲಿ ತೋರಿಸಮ್ಮ ನಿನ್ನ ಟೀಶರ್ಟು? ಇಲ್ಲಿ ತೋರಿಸು, ಫೇಸ್ ತೋರಿಸು. ಹಾಯ್ ಹಾಯ್ ಸಿಂಬಾ. ಹಾಯ್ ಸಿಂಬಾ. ಹ್ಞೂ ಸಿಂಬು ಪಾಪ ಬಿಗ್ ಬಾಯ್ ಆಗಿದೆ ಇವಾಗ ನಮ್ಮ ಸಿಂಬು. ಹೋಗಿ ಆಟ ಆಡ್ಕೋ ಹೋಗು ಚಿಂಬಾ, ಮಲ್ಕೋಗು. ನಿಂದು ಆಟ ಆಯಿತು, ಊಟ ಆಯಿತು, ಎಲ್ಲ ಆಯಿತು, ಈಗ ಮಲ್ಕೊಳೋ ಟೈಮ್. ಕ್ಯೂಟ್ ಲಿಟಲ್ ಪೈ. ಸೊ ಇವಾಗ ನಾನು
ನಾನೊಂದು ಡಿನ್ನರಿಗೆ ಪೀಟಾ ಬ್ರೆಡ್ ಮಾಡ್ತಾ ಇದ್ದೀನಿ. ಪೀಟಾ ಬ್ರೆಡ್ ಅನ್ನೋದು ಲೈಕ್ ಏನೋ ಅದು ಆಲ್ಮೋಸ್ಟ್ ಲೈಕ್ ಅ ಬನ್ ಥರ ಇರುತ್ತೆ, ಬಟ್ ಅದರೊಳಗಡೆ ಇರೋವಂಥ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅದು ರೆಡಿಮೇಡ್ ತೊಗೊಂಬಂದಿದ್ದೀನಿ ಫ್ರೆಶು ಅವರಿಂದ, ಬಟ್ ಅದರೊಳಗಡೆ ಸ್ಟಫಿಂಗ್ ಎಲ್ಲ ಹೇಗೆ ಮಾಡ್ತೆ ಅನ್ನೋದು ನೋಡಿ. ಸೊ ಇದನ್ನೇ ಪೀಟಾ ಬ್ರೆಡ್ ಅಂತ ಹೇಳ್ತಾರೆ. ಫ್ರೆಶೋ ಅವರ ಬ್ರ್ಯಾಂಡ್ ಬಿಗ್ ಬ್ಯಾಸ್ಕೆಟ್ನಲ್ಲಿ ಸಿಗುತ್ತೆ ನಿಮಗೆ. ಇದು ಆಲ್ರೆಡಿ ಬೇಕ್ ಆಗಿರುತ್ತೆ. ನಾವು ಅದನ್ನು ಮತ್ತೆ ನಾವು ಹೇಗೆ ಬ್ರೆಡ್ನ ನಾವು ಟೋಸ್ಟ್ ಮಾಡ್ಕೊಳ್ತೀವಿ ಅದೇ ಥರ ಮತ್ತೆ ಟೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ಟಫಿಂಗಿಗೆ ಇಲ್ಲಿ ಮಶ್ರೂಮ್ಸ್, ಅನಿಯನ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಸ್ಕ್ರ್ಯಾಂಬಲ್ಡ್ ಎಗ್ ಮತ್ತು ಮಸಾಲಾಗೆ ನಿಮಗೆ ಏನು ಬೇಕೋ ಹಾಕೋಬೋದು. ನಾನಿಲ್ಲಿ ಈಸಿಯಾಗಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ರೆಡಿಮೇಡ್ ಪಿಜ್ಜಾ ಪಾಸ್ತಾ ಸಾಸ್ ಹಾಕ್ತಾ ಇದ್ದೀನಿ. ಅದರಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಆಗುತ್ತೆ. ಆಲ್ಮೋಸ್ಟ್ ಲೈಕ್ ನೀವು ಸ್ಟ್ರೀಟ್ ಫುಡ್ ತಿನ್ನೋ ಥರ ಅಂತ ಅನಿಸುತ್ತೆ. ಸೊ ಆಯಿಲ್ ಹಾಕಿಬಿಟ್ಟು ಎರಡು ಕಡೆ ನಾನು ಸುಟ್ಕೊಂಡಿದ್ದೀನಿ. ಅದಾದಮೇಲೆ ಕಟ್ ಮಾಡಿದಾಗ ಅದರಲ್ಲಿ ಗ್ಯಾಪ್ಸ್ ಆಲ್ರೆಡಿ ಬಂದಿರುತ್ತೆ ಉಬ್ಬಿದಾಗ, ಹೇಗೆ ಚಪಾತಿನಲ್ಲಿ ಹೇಗೆ ಗ್ಯಾಪ್ ಬರುತ್ತಲ್ಲ ಅದೇ ಥರನೇ. ಆ ಗ್ಯಾಪ್ ಒಳಗಡೆ ನಾವು ಸ್ಟಫಿಂಗ್ನ ತುಂಬಿ ಆರಿಗ್ಯಾನು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಮೇಲ್ಗಡೆ ಹಸಿ ಈರುಳ್ಳಿ ಹಾಕಿದ್ರೆ ಪೀಟಾ ಬ್ರೆಡ್ ರೆಡಿ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ ಆರ್ ಡಿನ್ನರ್ಗೂ ಸಹ ತಿನ್ಬೋದು ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್, ನಾವು ಏನೆಲ್ಲ ತಿಂದ್ವಿ, ಏನೆಲ್ಲ ಮಾಡಿದ್ವಿ ಸಂಡೇ ಅನ್ನೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ಥರ ರೆಸಿಪೀಸ್ ಇರೋವಂಥ ವ್ಲಾಗ್ ನಿಮಗೆ ಬೇಕು ಅಂತಲೇ ಕಮೆಂಟ್ಸ್ನಲ್ಲಿ ಹಾಕಿ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬೈ ಬೈ.